ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಕ್ಷಣ ದೇಹದ ಉಷ್ಣತೆ ಕಡಿಮೆ ಮಾಡಬಲ್ಲ ನೈಸರ್ಗಿಕ ಆಹಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ಯಾವುದೇ ಮೆಡಿಸಿನ್ಸ್ ಬೇಕಿಲ್ಲ, ಬದಲಾಗಿ ಮನೆ ಮದ್ದಿನ ಅವಶ್ಯಕತೆ ಇರುತ್ತೆ. ಹೌದು, ನಮ್ಮ ದೇಹದಲ್ಲಿ ವಾತಾವರಣದ ಉಷ್ಣತೆ ಮತ್ತು ಅನುಚಿತ ಆಹಾರ ಸೇವನಾ ಕ್ರಮಗಳಿಂದಾಗಿ ಉಷ್ಣಾಂಶ ಏರುಪೇರಾಗ್ತಾ ಇರುತ್ತೆ. ಉಷ್ಣಾಂಶ ಏರಿಕೆಯಾದರೆ ಇದರಿಂದ ನಮಗೆ ಅನಾರೋಗ್ಯದ ಪರಿಸ್ಥಿತಿಗಳು ಉಂಟಾಗಿ ದೇಹದಲ್ಲಿನ ಅಂಗಾಂಗಗಳ ಕಾರ್ಯಕ್ಕೂ ತೊಡಕು ಉಂಟಾಗುತ್ತೆ. ಹಾಗಾಗಿ ನಮ್ಮ ದೇಹದ ಮೇಲೆ ತಕ್ಷಣ ಮತ್ತು ದೀರ್ಘಕಾಲಿಕ ಪರಿಣಾಮಗಳು ಕೂಡ ಕಂಡುಬರುತ್ತೆ. ಇದನ್ನು ನಾವು ನೈಸರ್ಗಿಕವಾಗಿಯೇ ಪರಿಹರಿಸಿಕೊಂಡ್ರೆ ಬಹಳ ಒಳ್ಳೆಯದು. ದೇಹದ ಉಷ್ಣಾಂಶ ಹೆಚ್ಚಲು ಆಹಾರದಲ್ಲಿ ಅತಿಯಾದ ಮಸಾಲೆಯುಕ್ತ ಬಳಕೆ, ಖಾರ ಆಹಾರಗಳ ಸೇವನೆ, ನೀರಿನ ಕಡಿಮೆ ಸೇವನೆ ಇದ್ದರೆ ಮದ್ಯ ಮತ್ತು ಕೆಫಿನ್ಯುಕ್ತ ಆಹಾರಗಳ ಅತಿಯಾದ ಸೇವನೆ ಸಹ ಈ ದೇಹದ ಉಷ್ಣಾಂಶ ಹೆಚ್ಚಾಗೋದಕ್ಕೆ ಕಾರಣ. ಮತ್ತು ಸತತವಾಗಿ ಕೆಲಸಗಳನ್ನು ಮಾಡುವುದು ಕೂಡ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಲು ಇದು ಒಂದು ಕಾರಣ ಆಗುತ್ತೆ. ನಮ್ಮ ದೇಹದ ಈ ಅನಾರೋಗ್ಯಕರ ಸ್ಥಿತಿಯನ್ನು ನೈಸರ್ಗಿಕವಾಗಿ ಪರಿಹಾರ ಮಾಡಿಕೊಳ್ಬೇಕಂದ್ರೆ ನಾವು ಕೆಲವೊಂದು ಸಲಹೆಗಳನ್ನು ನೋಡೋಣ. ಎಳ್ನೀರು ಸೇವನೆ. ದೇಹದ ಉಷ್ಣಾಂಶ ಹೆಚ್ಚಾದಾಗ ಎಳ್ನೀರು ಸೇವನೆ ಅತ್ಯುತ್ತಮ ಆಹಾರವಾಗಿದೆ. ಪ್ರತಿದಿನ ಸೇವಿಸೋದ್ರಿಂದ ಇದರಲ್ಲಿರುವ ಹೇರಳವಾದ ಜೀವಸತ್ವಗಳು ಮತ್ತು ಖನಿಜಾಂಶಗಳು ದೇಹಕ್ಕೆ ಪೋಷಣೆಯನ್ನು ನೀಡುತ್ತೆ. ಅಲ್ಲದೆ ಇದರಲ್ಲಿರುವ ಎಲೆಕ್ಟ್ರೋಲೈಟ್ಸ್ಗಳು ದೇಹವನ್ನು ಮತ್ತೆ ಚೈತನ್ಯಗೊಳಿಸಲು ಸಹಾಯ ಮಾಡುತ್ತೆ. ಇದಲ್ಲದೆ ಎಳ್ನೀರು ಸೇವನೆ ಮಾಡೋದ್ರಿಂದ ಹೃದಯ ತೊಂದರೆಗಳು, ಮಧುಮೇಹ ಸಮಸ್ಯೆ, ಮೂತ್ರಕೋಶದ ಸಮಸ್ಯೆಗಳು ಇನ್ನು ಮುಂತಾದ ತೊಂದರೆಗಳು ದೂರ ಆಗುತ್ತೆ. ಇನ್ನು ನಿಂಬೆಹಣ್ಣಿನ ಜ್ಯೂಸ್. ದೇಹವು ಹೆಚ್ಚಿನ ತಾಪಮಾನಕ್ಕೆ ಸಿಲುಕಿದಾಗ ನಮ್ಮ ಆಹಾರದ ಮೇಲೆ ಪ್ರತಿಕೂಲ ಪರಿಣಾಮಗಳು ಉಂಟಾಗುತ್ತೆ. ಇದನ್ನು ತಡೆಗಟ್ಟಬೇಕಂದ್ರೆ ನಿಂಬೆಹಣ್ಣು ಜ್ಯೂಸ್ ಬಹಳ ಉಪಯೋಗ. ಇದು ನಿಮ್ಮ ದೇಹವನ್ನು ತಂಪಾಗಿಸುತ್ತೆ ಮತ್ತು ತಾಪಮಾನ ಹೆಚ್ಚಳದಿಂದ ಉಂಟಾಗುವ ಅಡ್ಡ ಪರಿಣಾಮಗಳಿಂದ ಸಂರಕ್ಷಿಸುತ್ತೆ. ಇದರಲ್ಲಿ ಹೇರಳವಾಗಿರುವುದು ವಿಟಮಿನ್ ಸಿ. ಈ ಅಂಶದಿಂದ ದೇಹದ ಉಷ್ಣತೆಯನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಬಹುದು. ಇದರೊಂದಿಗೆ ದೇಹಕ್ಕೆ ಚೈತನ್ಯ ಸಹ ಒದಗಿಸುತ್ತೆ. ಇನ್ನು ಮೆಂತೆಕಾಳು. ಮೆಂತೆಕಾಳು ಅನೇಕ ರೋಗ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ಶಕ್ತಿಯನ್ನು ಹೊಂದಿದೆ. ಅಂತೆಯೇ ದೇಹದ ಉಷ್ಣತೆಯನ್ನು ಸಹ ಇದು ನಿಯಂತ್ರಣದಲ್ಲಿಡುತ್ತೆ. ನಮ್ಮ ದಿನನಿತ್ಯದ ಆಹಾರದಲ್ಲಿ ಮೆಂತೆಯ ಕಾಳನ್ನು ಸೇರಿಸಿಕೊಳ್ಳುವ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಮೆಂತೆಕಾಳನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದರ ಸೇವನೆ ಮಾಡೋದ್ರಿಂದ ಉಷ್ಣತೆ ನಿಯಂತ್ರಣಕ್ಕೆ ಬರುತ್ತೆ. ಅಲ್ಲದೆ ಮೆಂತೆ ಗಂಜಿಯನ್ನು ಕೂಡ ಮಾಡಿಕೊಂಡು ಸೇವನೆ ಮಾಡಬಹುದು. ಇದಲ್ಲದೆ ಮೆಂತೆ ಕಾಳು ಮಧುಮೇಹ, ಕಿಡ್ನಿ ಸಮಸ್ಯೆ, ಮಹಿಳೆಯರ ಋತುಚಕ್ರದ ಸೆಳೆತದ ಸಮಸ್ಯೆ, ಬಾಣಂತಿಯರಲ್ಲಿ ಹಾಲಿನ ಉತ್ಪತ್ತಿ ಕೊರತೆ ಇದ್ದರೆ ಇದು ಆ ತೊಂದರೆಗಳಿಗೆ ಔಷಧಿಯಾಗಿ ನಿಲ್ಲುತ್ತೆ. ಇನ್ನು ಆಲೋವೆರಾ. ಆಲೋವೆರಾ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ದೇಹದ ಉಷ್ಣತೆ ಹೆಚ್ಚಿದ ಸಮಯದಲ್ಲಿ ಅದರ ಎಲೆಯಲ್ಲಿರುವ ತಿರುಳನ್ನು ಚರ್ಮದ ಮೇಲೆ ಮತ್ತು ನೆತ್ತಿಯ ಮೇಲೆ ಹಚ್ಚಿಕೊಳ್ಳೋದ್ರಿಂದ ದೇಹವನ್ನು ತಂಪು ಮಾಡುತ್ತೆ. ಇದಲ್ಲದೆ ಇದರ ತಿರುಳನ್ನು 2 ಚಮಚದಷ್ಟು ನೀರಿಗೆ ಸೇರಿಸಿ ಜ್ಯೂಸ್ ರೀತಿಯಲ್ಲಿ ಸೇವನೆ ಮಾಡುವುದು ತುಂಬ ಸಹಾಯಕಾರಿ. ಇನ್ನು ದಾಳಿಂಬೆ ಜ್ಯೂಸ್. ದಾಳಿಂಬೆ ಹಣ್ಣಿನ ರಸ ದೇಹದ ಉಷ್ಣತೆ ಹೆಚ್ಚಿದೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ತುಂಬ ಉಪಯೋಗ. ಇದರಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಇದಲ್ಲದೆ ಅಧಿಕ ಉಷ್ಣತೆಯಿಂದ ಉಂಟಾಗುವ ಹಲವಾರು ಸಮಸ್ಯೆಗಳ ನಿವಾರಣೆಗೂ ಇದರ ಬಳಕೆ ಮಾಡಬಹುದು. ಇದಲ್ಲದೆ ದಾಳಿಂಬೆ ಜ್ಯೂಸ್ ಸೇವನೆಯಿಂದ ಪ್ಲೇಟ್ಲೆಟ್ ಕೌಂಟ್ ಸಹ ಹೆಚ್ಚಾಗುತ್ತೆ.